ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಮನಸ್ಸು ಮನಸ್ಸು ಮನಸ್ಸು, ಏನಿದು ಮನಸ್ಸು? ಅದಕ್ಕೆ ಮೈಂಡ್ ಯುವರ್ ಮೈಂಡ್ ಅಂತ ಹೇಳ್ತೀವಿ. ನೋಡಿ, ಆಶ್ಚರ್ಯ ಅಲ್ವಾ? ಮನಸ್ಸು ಒಂದು ಸತಿ ನಾನು ನಿಮ್ಗೆ ಹೇಳಿದ್ದೆ ಎಲ್ಲಿರುತ್ತೆ ಅಂತ ಕೇಳಿದ ಕೆಲವರು ತಲೆಯ ಒಳಗಡೆ ಇರುತ್ತೆ, ಇನ್ನೊಬ್ಬ ಬುದ್ಧಿವಂತರು ಹೃದಯದಲ್ಲಿರುತ್ತೆ, ಹೀಗೆ ನಾನಾ ಥರದಲ್ಲಿ ಹೇಳ್ತಾ ಬಂದರು. ಆದರೆ ಒಂದು ವೈಜ್ಞಾನಿಕ ಒಂದು ಅನ್ವೇಷಣೆ ಪ್ರಕಾರ ಮನಸ್ಸು ಎಲ್ಲಿರುತ್ತೆ ಅಂದರೆ, ನಮ್ಮ ದೇಹದ ಹೊರಭಾಗದ 7 ಲೇಯರಲ್ಲಿ 3ನೇ ಲೇಯರ್ ಆದಂತಹ ಮಾನಸಿಕ ಮೆಂಟಲ್ ಲೇಯರ್ ಅಂತ ಇದೆ, ಅಲ್ಲಿ ಇರುತ್ತೆ ಮನಸ್ಸು. ನಾವು ಕಣ್ಣಿಗಂತೂ ಕಾಣೋದಿಲ್ಲ, ಸರಿ, ಒಂದು ಕಲ್ಪನೆನ ಒಪ್ಕೊಳ್ಳೋಣ. ಅಷ್ಟೇ ಅಲ್ಲ, ಮನುಷ್ಯನಿಗೆ ಒಂದು ವಿಶೇಷ ಶಕ್ತಿ ಇದೆ. ಏನಪ್ಪ ಅಂದರೆ ಮನಸ್ಸು. ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ಮನಸ್ಸನ್ನೇ ನಾವು ವಿಶ್ಲೇಷಣೆ ಮಾಡುವಂತಹ ಶಕ್ತಿ. ನೋಡಿ, ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವಂತಹ ವಿಶೇಷ ಶಕ್ತಿ ಅಂದರೆ ಇದೇನೆ. ನಾವು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ, ಸುತ್ತಲೂ ಕೂಡ ನಮ್ಮ ಸುತ್ತಮುತ್ತಲು ಜನ, ಎಷ್ಟೋ ಜನ ನಮ್ಮ ಓರಿಗೆಯವರು ಇರ್ಬೋದು, ನಮ್ಮ ಕ್ಲಾಸ್ಮೇಟ್ ಇರ್ಬೋದು, ನಮ್ಮ ಜೊತೆಗಾರ ಇರ್ಬೋದು. ಒಬ್ಬ ಕಾರಲ್ಲಿ ಹೋಗ್ತಾ ಇರ್ತಾನೆ, ಇನ್ನೊಬ್ಬ ಸೈಕಲಲ್ಲಿ ಹೋಗ್ತಾ ಇರ್ತಾನೆ, ನಾವು ನಡ್ಕೊಂಡೇ ಹೋಗ್ತಾ ಇರ್ತೀವಿ. ಅವಾಗ ಅನಿಸುತ್ತೆ, ಏನು ದೇವ್ರಿಗೆ ಬುದ್ಧಿನೇ ಇಲ್ಲ, ಅವ್ನಿಗೆ ಅಷ್ಟೊಂದೆಲ್ಲ ಕೊಟ್ಬಿಟ್ಟ, ನಮಗೇನು ಕೊಡಲೇ ಇಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ನಮ್ಮ ಜ್ಯೋತಿಷ್ಯರು ನಮ್ಗೆ ಭವಿಷ್ಯ ಸರಿಯಾಗಿ ಹೇಳಿಲ್ಲ ಅಂತ ಏನೇನೋ ಮಾಡಿ ಇರೋ 8 ಆಣಿ ಪುಡುಗಾಸನ್ನು ಕೂಡ ಜ್ಯೋತಿಷ್ಯ ಅಲ್ಲಿ ಎಲ್ಲ ಕೇಳಿ ಹಾಳುಗಳು ಹಾಳು ಮಾಡ್ಕೋತಾ ಇರ್ತೀವಿ. ಎಷ್ಟೋ ಸತಿ ನಾವೇನು ಮಾಡ್ತೀವಿ, ಜೀವನದಲ್ಲಿ ನಿರಾಸೆ ಹೊಂದ್ಬಿಟ್ಟು ಕೊನೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಡ್ರಗ್ಸ್ಗಳಿಗೆ, ಅಫೀಮ್ಗಳಿಗೆ ಮೊರೆ ಹೋಗ್ತಾ ಇದ್ದೀವಿ ಬಂಧುಗಳೇ. ಅಷ್ಟೇ ಅಲ್ಲ, ಇನ್ನೂ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಎಷ್ಟು ಒಂದು ಸ್ಟ್ರಾಂಗ್ ಬಿಲೀಫ್ ಅವರಲ್ಲಿ ಸ್ಟ್ರಾಂಗ್ ಆಗಿಬಿಟ್ಟಿರುತ್ತೆ ಅಂತಂದರೆ, ಒಳ್ಳೆಯ ಒಂದು ನಂಬಿಕೆ ಸ್ಟ್ರಾಂಗ್ ಆಗಿದ್ದರೆ ಮೇಲೆ ಮೇಲೆ ಬರ್ತೀವಿ. ಅದೇ ರೀತಿಯ ಈ ನಂಬಿಕೆ ಎಷ್ಟು ಕೆಟ್ಟದು ಅಂತಂದರೆ, ನಮ್ಮ ನಂಬಿಕೆ ಎಷ್ಟು ಗಟ್ಟಿಯಾಗಿರುತ್ತೆ ಅಂತಂದರೆ, ನಾವು ಜೀವನದಲ್ಲಿ ಉದ್ಧಾರನೇ ಆಗೋದಿಲ್ಲ, ನಮ್ಮ ವಂಶದಲ್ಲಿ ಎಲ್ಲರೂ ಹಾಳಾಗಿ ಹೋಗಿದ್ದಾರೆ, ಅಂದಮೇಲೆ ನಾನು ಹೇಗೆ ಉದ್ಧಾರ ಆಗಿ ಸಾಧ್ಯ, ನಾನು ಓದಿಲ್ಲ, ಹೀಗೆ ಒಂದು ಪಟ್ಟಿಯನ್ನೇ ಮಾಡ್ಕೊಂಡ್ಬಿಟ್ಟು ನಾವು ನಮಗೆ ನಮ್ಮ ತಲೆ ಮೇಲೆ ಬಸವಣ್ಣ ತಲೆ ಮೇಲೆ ಒಂದು ಕಲ್ಲನ್ನು ಹೊಡೆದಂಗೆ ಸೀಲ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಕಂಪ್ಲೀಟು, ನಾವೇನು ಉದ್ಧಾರ ಆಗೋದಿಲ್ಲ, ಫಿನಿಶ್. ಅಂದೇಂದರೆ ನಮ್ಮ ತಲೆಯ ಮೇಲೆ ನಾವೇ ಒಂದು ಕಲ್ಲು ಚಪ್ಪಡಿಯನ್ನು ಇಟ್ಕೊಂಡ್ಬಿಟ್ಟು, ಅಥವಾ ನಮ್ಮ ಕಣ್ಣುಗಳನ್ನು ನಾವೇ ಮುಚ್ಕೊಂಡ್ಬಿಟ್ಟು ಇಡೀ ಪ್ರಪಂಚವೇ ಕತ್ತಲು ಅಂತ ಅಂದ್ಕೊಂಬಿಟ್ಟು ನಾವೊಂದು ಪಾಪದ ಕೂಪದಲ್ಲಿ ಬಿದ್ದಿರ್ತೀವಿ. ಅಷ್ಟೇ ಅಲ್ಲ, ಇಂತಹ ಜನಗಳು ದಿನ ದಿನಕ್ಕೆ ಜಾಸ್ತಿಯಾಗಿ, ನಾವು ಹಾಳಾಗೋದಲ್ಲದೆ ನಮ್ಮ ಸಂಪರ್ಕಕ್ಕೆ ಬಂದಂತಹ ಜನಗಳ ಜೊತೆ ಸೇರಿ ಅವ್ರುಗಳನ್ನು ಕೂಡ ಹಾಳು ಮಾಡ್ತಾ ಇದ್ದೀವಿ. ಅಯ್ಯೋ, ನೀನೆಲ್ಲಿ ಉದ್ಧಾರ ಆಗ್ತೀಯ ಬಿಡು, ಇಷ್ಟೇ ಜೀವನ, ಮುಗಿದೋಯ್ತು ಬಿಡು, ನೀನೆಲ್ಲಿ ಹೋಗ್ತೀಯ ಬಿಡು. ಸಪೋಸ್ ಯಾವುದೋ ಒಂದು ಗಂಡ ಸತ್ತಿರ್ತಾನೆ, ಆ ಹೆಂಡತಿ ಪಾಪ ಜೀವನದಲ್ಲಿ ಕಷ್ಟಪಡ್ತಿರ್ತಾಳೆ, ಓ ಮುಗಿತು ಬಿಡು ನಿನ್ನ ಲೈಫು, ಒಂದು ಸತಿ ಮದುವೆ ಆದಮೇಲೆ ನಿನ್ನ ಲೈಫ್ ಮುಗಿದೋಯ್ತು, ಅವನು ಕ್ಲೋಸ್ ಮಾಡಿಬಿಟ್ಟು ಒಂದು ಲೈನ್ ಎಳೆದ್ಬಿಡ್ತೀವಿ. ಅಥವಾ ತಂದೆ ತಾಯಿಗಳು ಸತ್ತೋಗಿರ್ತಾರೆ, ಒಂದು ಅನಾಥ ಮಗು ಇರುತ್ತೆ, ಆಯಿತು ಬಿಡು ನಿನ್ನ ಜೀವನ ಮುಗೀತು, ಹುಟ್ಟುವಾಗಲೇ ನೀ ತಂದೆ ತಾಯಿ ತಿನ್ಕೊಂಬಿಟ್ಟೆ, ಈ ನೀ ಎಲ್ಲಿ ಉದ್ಧಾರ ಆಗ್ತೀಯ. ಇಂತಹ ಮಾತುಗಳನ್ನು ಕೇಳಿ 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 ಇವತ್ತು ಸಮಾಜ ಅಧೋಗತಿಗೆ ಹೋಗ್ತಾ ಇದೆ. ನಮಗೆ ಈಗ ಬೇಕಾಗಿರೋದು ಇಂತಹ ಡೌನ್ ಡೌನ್ ಆಗಿರುವಂತಹ ವ್ಯಕ್ತಿಗಳು, ಅಂದರೆ ಹಳ್ಳಕ್ಕೆ ಬೀಳ್ತಿರುವಂತಹ ವ್ಯಕ್ತಿಗಳು, ಜಾರ್ತಿರುವಂತಹ ವ್ಯಕ್ತಿಗಳನ್ನ ಎತ್ತಿ ನಿಲ್ಲಿಸಬೇಕಾಗಿದೆ ಬಂಧುಗಳೇ. ಯಾಕಂದರೆ ಯಾವುದು ಕೂಡ ವಿಧಿ ಭವಿಷ್ಯ ಯಾರ ಕೈಯಲ್ಲೂ ಇಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ದಂಗೆ, ನಾವು ಮನಸ್ಸು ಮಾಡಿದ್ರೆ, ನಾವು ಮನಸ್ಸು ಮಾಡೋದು ಅಂತಂದರೆ ಎಲ್ಲವನ್ನೂ ನಾವೇ ಮಾಡ್ತೀವಿ ಅನ್ನೋ ಅಹಂಕಾರ ಅಲ್ಲ, ನಾವು ತನ್ಮಯತೆಯಿಂದ ಕರೆಕ್ಟಾಗಿ ನಾವು ಮಾಡಿದಾಗ ಏನಾಗ್ತಾರೆ ದುಡಿದಾಗ ಖಂಡಿತ ಪ್ರತಿಫಲ ಇದ್ದೇ ಇರುತ್ತೆ. ಎಷ್ಟೋ ಸತಿ ಹೇಳ್ತಾ ಇರ್ತೀವಿ, ಮಾನಸಿಕವಾಗಿ ನಾವು ಏನು ಪರಿಕಲ್ಪನೆ ಮಾಡ್ಕೋತೀವೋ ಅದೇ ನಾವು ಆಗ್ತೀವಿ. ಕಾಯಕ ಅಂದರೆ ಅದು ಮಾನಸಿಕ ಕಾಯಕ. ಬರೀ ಕೆಲಸ ಮಾಡ್ತಾ ಇದ್ದರೆ ಕೆಲಸಗಾರರಾಗೇ ಉಳಿತೀವಿ ನಹ. ಒಬ್ಬ ಚಪ್ಪಲಿ ಹೋಲಿಯವನು ಕೆಲಸ ಮಾಡ್ತಾ ಇರ್ತಾನೆ, ಅವನು ಕೊನೆಯವ್ರಿಗೆ ಅಷ್ಟೇ ಮಾಡ್ತಾ ಇದ್ದಾಗ ಏನು ಮಾಡ್ತಾನೆ, ಕೊನೆಯವ್ರಿಗೂ ಅದೇ ಕಾಯಕದಲ್ಲೇ ಹಾಗೇ ಇರ್ತಾನೆ. ಕಾಯಕ ಅಂದರೆ ಅದೊಂದೇ ಅರ್ಥ ಅಲ್ಲ. ಪರಿಕಲ್ಪನೆಗಳು ವರ್ಷ ವರ್ಷಗಳು ಯುಗ ಯುಗಗಳು ಆಗ್ತಾ ಆಗ್ತಾ ಚೇಂಜ್ ಆಗ್ತಾ ಹೋಗಬೇಕು. ಹಿಂದಿನ ಒಂದು ಕಾಲದಲ್ಲಿ ಕಾಯಕ ಅಂದಾಗ ಬರೀ ಕೆಲಸ, ಒಬ್ಬ ಉಳುಮೆ ಮಾಡೋನಿರ್ಬೋದು, ಒಬ್ಬ ರೈತ ಅವನ ಕೆಲಸವನ್ನು ಮಾಡ್ತಾ ಇದ್ದಾಗ ಅವನು ಭತ್ತ ರಾಗಿ ಎಲ್ಲ ಬೆಳೀತಾನೆ, ತಂದಿರ್ತಾನೆ, ಸುಭಿಕ್ಷವಾಗಿರುತ್ತೆ, ಕಾಯಕ ಅಷ್ಟೇ ಇತ್ತು. ಆದರೆ ಕಾಲ ಚೇಂಜ್ ಆಗ್ತಾ ಇದ್ದಂಗೆ, ಕಾಲ ಚೇಂಜ್ ಆದಾಗ ಯಾಕಾಗತ್ತೆ, ಭೂಮಿ ತನ್ನ ಅಕ್ಕಾಂಶ ರೇಖಾಂಶಗಳಲ್ಲಿ ತಿರುಗ್ತಾ 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 ವಾತಾವರಣಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲಿರುವಂತಹ ಕ್ವಾಂಟಮ್ ಥಿಯರಿ ಪ್ರಕಾರ ಪ್ರತಿಯೊಂದು ಅಣುಗಳು ಕೂಡ ಬದಲಾವಣೆ ಹೊಂದ್ತಾ ಇರುತ್ತೆ. ಅದರ ಸ್ಪೀಡು, ವೈಬ್ರೇಷನ್ನು, ಪ್ರತಿಯೊಂದು ಅಕ್ಷಾಂಶ ರೇಖಾಂಶಗಳು ಕೂಡ ಬದಲಾವಣೆ ಹೊಂದ್ತಾ ಹೊಂತಾ ಮನುಷ್ಯನ ಪರಿಕಲ್ಪನೆಗಳ ವೇಗ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದರ ಒಂದು ಉತ್ತರದಾಯಿತ್ವವಾಗಿ ಮನುಷ್ಯ ಆಲೋಚನಾ ತರಂಗಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ದಿನಗಳು ಕಾಯಕ ಅಂದರೆ ಬರೀ ಕೆಲಸ
ಒಂದೇ ಅಲ್ಲ ಬಂಧುಗಳೇ. ಇದಕ್ಕೆ ಒಂದು ಹೊಸ ಆಯಾಮವನ್ನು ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಆ ಥರ ಆಯಾಮದಲ್ಲಿ ನೀವು ಕೂಡ ಆಲೋಚನೆ ಮಾಡುವಂಥರಾಗಿ ಮಾನಸಿಕವಾಗಿ ಕೂಡ ನಾವು ಕಾಯಕ ಮಾಡಬಹುದು, ಬರೀ ದೈಹಿಕವಾಗಿ ಅಲ್ಲ. ಹೌದಲ್ವ? ಇದನ್ನು ಆಲೋಚನೆ ಮಾಡಿದ್ದೀರಾ ನೀವೆಲ್ಲ? ಏನು ಮಾನಸಿಕವಾಗಿ ಏನು ಮಾಡ್ಬೋದು? ಇವತ್ತಿನ ನಮ್ಮ ಎಲ್ಲ ತೊಂದರೆಗಳಿಗೂ ಕೂಡ ಮಾನಸಿಕವಾಗಿ ನಾವು ಸುಭಿಕ್ಷವಾಗಿ ಆರೋಗ್ಯವಾಗಿ ಇಲ್ಲದೇ ಇರುವುದು. ಹಾಗಾದರೆ ಏನು ಮಾಡ್ಬೋದು? ಕೇವಲ ಒಂದು 5-6 ನನಗೆ ತಿಳಿದಂತಹ ನನ್ನ ಫೀಲ್ಡಲ್ಲಿ ಬಂದಿರುವಂತಹ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಯಾವುದೇ ಒಂದು ಕೆಲಸ ತಗೊಳ್ಳಿ. ಕೆಲಸ ಅಂತಂದ್ರೆ ತಿರ್ಗಾ ಈಗೇನು ಮನೆ ಕೆಲಸ ಇರ್ಬೋದು ಅಥವಾ ನಮ್ಮ ಆಫೀಸ್ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ನಾನು ಹೇಳ್ತಾ ಇರೋದು ಬರೀ ಫಾರ್ಮುಲ. ಈ ಫಾರ್ಮುಲವನ್ನು ಎಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಸಂತೋಷದಿಂದ ಕೆಲಸವನ್ನು ಪ್ರಾರಂಭ ಮಾಡಿ. ನಾವು ಏನು ಮಾಡ್ತಾಯಿದ್ವಿ, ಪ್ರತಿ ದಿವಸ ಕೂಡ ಯಾವುದೇ ಕೆಲಸ ಮಾಡಬೇಕಾದ್ರೆ ಅಯ್ಯೋ ಮಾಡಬೇಕಲ್ಲಪ್ಪ, ಅಯ್ಯೋ ಆಫೀಸ್ಗೆ ಹೋಗಬೇಕಲ್ಲಪ್ಪ, ಎದ್ಮೇಲೆ ಏನೋ ಒಂದು ಮಾಡಬೇಕಲ್ಲ ಮಕ್ಕಳು ಮರಿಗೋಸ್ಕರ, ಈ ರೀತಿ ಗೋಳಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಎಲ್ಲರೂ ಅಲ್ಲ, ಕೆಲವರು. ಯಾರು ಸಂತೋಷವಾಗಿ ಕೆಲಸ ಪ್ರಾರಂಭ ಮಾಡ್ತಾರೋ ನಿಜವಾಗ್ಲು ಕೆಲಸಗಳು ಹಗುರವಾಗಿ ಚಕ 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 ಅಂತ ಬೇಗ ಮುಗಿದೋಗ್ಬಿಡುತ್ತೆ. ನೋಡಿ, ಕೆಲವರು ಇರ್ತಾರೆ ಬೆಳಗ್ಗೆ 3:30-4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇಹ ಹಗುರವಾಗಿರುತ್ತೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ 7:30-8 ಅಡುಗೆ ಎಲ್ಲವನ್ನು ಮುಗಿಸಿ ಬೇರೆ ಪುಸ್ತಕ ಪ್ರವಚನಗಳನ್ನು ಓದಕ್ಕೆ ಶುರು ಮಾಡಿರ್ತಾರೆ, ಅಥವಾ ಆಫೀಸು ಕೆಲಸ ಕಾರ್ಯಗಳು ಹೋಗೋಕ್ಕೆ ಬೇರೆ ಬೇರೆ ಕ್ರಿಯೇಟಿವಿಟಿ ಕೆಲಸಗಳಿಗೆ ಮನಸ್ಸುಗಳನ್ನು ತೊಡಗಿಸ್ಕೋತಾ ಇರ್ತಾರೆ. ಅಂಥವರ ಮನಸ್ಸು ಹೇಗಿರುತ್ತೆ? ಸಂತೋಷವಾಗೇ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಅಯ್ಯೋ ನಿದ್ದೆ ಕಡಿಮೆ ಅಂದ್ಬಿಟ್ಟು 8:30-9 ಗಂಟೆಗೆ ಎದ್ದು 9:30 ಕಾಫಿ ಕುಡಿದು 11 ಗಂಟೆಗೆ ಅಡುಗೆ ಮಾಡಿ ಅವರ ಎಲ್ಲ ಕೆಲಸ ಕಾರ್ಯಗಳು ಲೇಟ್ ಆಗ್ತಾಯಿರುತ್ತೆ. ಅವರ ಮನಸ್ಥಿತಿ ಕೂಡ ಅಸಂತೋಷವಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಫಾರ್ಮುಲಾ ನಂಬರ್ 1 ಏನು ಅಂತಂದರೆ, ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಸಂತೋಷವಾಗಿ ಮಾಡಿ. ಹೌದು, ಸಂತೋಷ ನಂಗೆ ಇರಲ್ಲಪ್ಪ, ಹೇಗೆ ಮಾಡೋದು ಅಂತಂದರೆ ಅದನ್ನೇ ಹೇಳ್ತಾ ಇರೋದು ಬಂಧುಗಳೇ. ಮಾನಸಿಕವಾಗಿ ಸಂತೋಷವನ್ನು ಆವಾಹನೆ ಮಾಡ್ಕೋಬೇಕು. ಅದು ಎಲ್ಲಿಂದನೂ ಬಂದ್ಬಿಡಲ್ಲ, ನಾವು ಅಂದ್ಕೊಂಡ್ರೆ ಖಂಡಿತ ಬರುತ್ತೆ ಅದು. ನಮ್ಮ ದೇಹದ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ, ಮನಸ್ಸಲ್ಲಿ ನಾವು ಅಂದ್ಕೊಂಡಾಗ ಸಂತೋಷವನ್ನು ನಮ್ಮ ಹಾರ್ಮೋನ್ಗಳು ಕ್ರಿಯೇಟ್ ಮಾಡುವಂತಹ ಶಕ್ತಿ ನಮ್ಮ ದೇಹದಲ್ಲಿ ಅಂತರ್ಗತವಾಗಿರುತ್ತೆ. ಆ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾ ಸಂತೋಷವಾಗಿದ್ದೇನೆ, ನಾ ಇವತ್ತಿಂದ ಈ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ಕೆಲಸ ಏನೇ ಇರ್ಬೋದು, ಅದನ್ನು ಮಾಡಿದಾಗ ಏನಾಗುತ್ತೆ, ಮೊದಲನೆಯ ಸೂತ್ರ ಅಡಾಪ್ಟ್ ಆಗುತ್ತೆ. ಅಂದರೆ ಕೆಲಸವನ್ನು ಸಂತೋಷದಿಂದ ಪ್ರಾರಂಭಿಸಬೇಕು. ಆಯಿತು, ಯಾವುದೋ ಒಂದು ಕೆಲಸ ಮಾಡಬೇಕಾದಾಗ ಒಂದು ಪರಿಕಲ್ಪನೆ ಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಪರಂಗಿ ಹಣ್ಣು ಹೆಚ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ಮೆಕ್ಯಾನಿಕಲ್ ಹೆಚ್ತಾ ಇರೋದಿಲ್ಲ, ಓ ಸಂತೋಷವಾಗಿ ಹಣ್ಣು ತೊಗೊಂಡೆ, ಚಾಕು ತೊಗೊಂಡೆ, ಹೆಚ್ಚೆ ಅಲ್ಲ. ಒಂದು ಪರಿಕಲ್ಪನೆ ಬೇಕು. ಹೇಗೆ? ಅದರ ಎಂಡ್, ಕೊನೆಯ ಭಾಗವನ್ನು ಕಲ್ಪನೆ ಮಾಡ್ಕೊಳ್ಳಿ. ಈ ಹಣ್ಣನ್ನು ಯಾರಿಗೆ ಹೆಚ್ಚಿಕೊಡ್ತಾ ಇದ್ದೀನಿ? 4 ಜನ ಮಕ್ಕಳಿದ್ದಾರೆ. ಓ, ಅಂದರೆ 4 ಪ್ಲೇಟ ತಂದಿಟ್ಕೊಳ್ಳಿ. ಮಕ್ಕಳು ಕೊಡಬೇಕಾದ್ರೆ ಸುಮ್ಮನೆ ಹಾಗೆ ಕೊಟ್ಬಿಡ್ತೀವ? ಅದನ್ನು ಬೀಜ ತೆಗೆದು ಸಿಪ್ಪೆ ತೆಗೆದು ಹಣ್ಣನ್ನು ಕರೆಕ್ಟಾಗಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ತಟ್ಟೆಗೆ ಹಾಕ್ಕೊಡ್ಬೇಕು. ಆ ಪರಿಕಲ್ಪನೆ ನಿಮ್ಮ ತಲೆಯಲ್ಲಿ ಮುಂಚೆನೇ ಬರಬೇಕು. ಅಂದರೆ ಎಂಡ್, ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಪರಂಗಿ ಹಣ್ಣಿನ ಒಂದು ಉದಾಹರಣೆ ಕೊಡ್ತಾರೆ ನಿಮಗೆ. ಹಾಗಾಗಿ ಸಿಪ್ಪಿಯನ್ನು ಹೆಚ್ಚಿಗೆ ಪ್ರಾರಂಭವಾಗಿ ಸಂತೋಷದಿಂದ ಪ್ರಾರಂಭ ಮಾಡುವ ತಕ್ಷಣದಲ್ಲೇ ನಿಮ್ಮ ಮನಸ್ಸಿನಲ್ಲಿ ಅದನ್ನು ನಾನು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಸಣ್ಣ ಸಣ್ಣ ಪೀಸು ಮಾಡಿ ನಾಲ್ಕು ತಟ್ಟೆಗೆ ಹಾಕಬೇಕು ಅನ್ನುವಂತಹ ಪರಿಕಲ್ಪನೆ ನಿಮಗೆ ಪ್ರಾರಂಭದಲ್ಲೇ ಇರಬೇಕು. ಹೀಗೆ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ ಬಂಧುಗಳೇ, ಒಂದು ಸಂತೋಷದಿಂದ ಮಾಡಬೇಕು, ಎರಡನೇದು ಆ ಕಾರ್ಯದ ಆ ಕೆಲಸದ ಎಂಡ್ ಏನಿದೆಯಲ್ಲ ಅದನ್ನು ಮುಂಚೆನೇ ಮೈಂಡಲ್ಲಿ ಒಂದು ಕಲ್ಪನೆ ಮಾಡ್ಕೋಬೇಕು. ಮಾಡಿಕೊಂಡಾಗ ಏನಾಗುತ್ತೆ, ಆ ಕೆಲಸ ಬಹಳ ನೀಟಾಗಿ ಶಾಸ್ತ್ರೋಕ್ತವಾಗಿ ಯಾವುದೇ ಅರೆ ಕೊರೆ ಇಲ್ಲದೆ ಬಹಳ ಕ್ಲೀನಾಗಿ ಆಗುತ್ತೆ. ಒಂದು ಯಾವುದೋ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ತೊಗೊಂಡಿರ್ತೀರ, ಸಂತೋಷವ ಪ್ರಾರಂಭ ಮಾಡ್ತೀರ, ನಿಮ್ಮ ಮೈಂಡಲ್ಲಿ ಪರಿಕಲ್ಪನೆ ಇರಬೇಕು. ಅಥವಾ ಯಾವುದೋ ಒಂದು TV ಸೀರಿಯಲ್ ಇರ್ಬೋದು, ಅಥವಾ ಒಂದು ಸಿನಿಮಾ ನಿರ್ದೇಶನ ಇರ್ಬೋದು, ನಿಮ್ಮ ಮನಸ್ಸಿನ ಪರಿಕಲ್ಪನೆ ಹೇಗಿರಬೇಕು ಅಂದರೆ ಆ ಸಿನಿಮಾದ ಎಂಡ್ ಹೇಗೆ ಬರಬೇಕು, ಅದರ ಪರಿಕಲ್ಪನೆ ಒಂದು ಉತ್ಕರ್ಷ ಅಥವಾ ಒಂದು ಕಂಪ್ಲೀಟ್ ಒಂದು ಟಾಪ್ ಒಂದು ಜನಗಳ ಮುಟ್ಟುವಂಥ ರೀತಿ ಹೇಗಿರಬೇಕು, ಒಂದು ಕ್ಲೈಮ್ಯಾಕ್ಸ್ ಆಗಿರಬೇಕು, ನಮ್ಮ ಮಾಡುವ ಕೆಲಸದ ಕ್ಲೈಮ್ಯಾಕ್ಸನ್ನು ನಾವು ಮಾನಸಿಕವಾಗಿ ಪರಿಕಲ್ಪನೆ ಮಾಡ್ಕೋಬೇಕು ಬಂಧುಗಳೇ. ಯಾವಾಗ ಯಾವ ಕೆಲಸದಲ್ಲಿ ಅದರ ಎಂಡನ್ನು ನಾವು ಮುಂಚೆನೇ ಪರಿಕಲ್ಪನೆ ಮಾಡ್ಕೋತೀವೋ ಖಂಡಿತ ನಾವು ಮಾಡುವಂತಹ ಕೆಲಸ ಕಂಪ್ಲೀಟ್ 100%, 100% ಶತಸಿದ್ಧ ಅಷ್ಟು ಚೆನ್ನಾಗಾಗುತ್ತೆ. ಯಾವುದೋ ಒಂದು ಹೋಮ ಇರ್ಬೋದು, ಪೂಜೆ ಇರ್ಬೋದು, ಇಷ್ಟಲಿಂಗ ಪೂಜೆ ಇರ್ಬೋದು, ಪ್ರತಿಯೊಂದು ಇಂಥದ್ದು ಅಂತಲ್ಲ, ಪ್ರತಿಯೊಂದಕ್ಕೊಂದು ಸೂತ್ರ ಅಷ್ಟೇ. ಮೊದಲನೇದು ಸಂತೋಷವಾಗಿ ಮಾಡಬೇಕು, ಎರಡನೇದು ಎಂಡ್ ರಿಸಲ್ಟ್, ಈ ನಾನು ಮಾಡುವಂತಹ ಕೆಲಸ ಎಂಡ್ ರಿಸಲ್ಟ್ ಹೀಗೆ ಬರಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ನೀವು ಪ್ರಾರಂಭ ಮಾಡಿದಾಗ ಆ ಕೆಲಸ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಬ್ಯೂಟಿಫುಲ್ ರೆಕಾರ್ಡಿಂಗ್ ಮಾಡ್ತಾ ಇರ್ತೀವಿ, ನಮ್ಮ ಗುರಿ ಏನು, ಇದು ಒಂದು 1,000 ಜನಕ್ಕೆ ತಲುಪಬೇಕು ಅಂದಮೇಲೆ ನಮ್ಮ ಮನಸ್ಸು ಎಷ್ಟು ಗಮನ ಇರಬೇಕು ಅಂದರೆ, ನಾನೊಬ್ಬ ಕೇಳಿ ಮಾಡೋದಲ್ಲ ಇದು, ಇದು 1,000 ಶ್ರೋತೃಗಳಿಗೆ ತಲುಪಬೇಕು ಅನ್ನುವಂತಹ
ಒಂದು ಪರಿಕಲ್ಪನೆ ನಮ್ಮ ಮೈಂಡ್ಗೆ, ಆ ಎಂಡ್ ರಿಸಲ್ಟ್ ನಮ್ಮ ತಲೆಯಲ್ಲಿದ್ದಾಗ ಮಾಡುವ ಕೆಲಸದಲ್ಲಿ ಕ್ಷಮತೆ ಬರುತ್ತೆ, ಕಾರ್ಯಕ್ಷಮತೆ ಬಂದ್ಬಿಡುತ್ತೆ. ಓ, ಸೌಂಡ್ ಡಿಸ್ಟರ್ಬ್ ಆಗಬಾರ್ದು, ಕ್ಲಾರಿಟಿ ಇರಬೇಕು, ವಿಸಿಬಿಲಿಟಿ ಇರಬೇಕು, ಆಡಿಯೋಮೆಟ್ರಿ ಕರೆಕ್ಟ್ ಅವೋ ಎಲ್ಲವನ್ನು ಚೆಕ್ ಮಾಡಿ ನಾವು ಕಾರ್ಯಕ್ಷಮತೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀವಿ. ಹಾಗಾಗಿ ನಾವು ಮಾಡುವ ಎರಡನೇ ಸೂತ್ರ ಏನು ಅಂತಂದರೆ, ಬೀಯಿಂಗ್ ವಿತ್ ದಿ ಎಂಡ್, ಅಂದರೆ ಆ ಎಂಡನ ಅಂತ್ಯವನ್ನು ನಾವು ಮನಸ್ಸಿನಲ್ಲಿ ಪರಿಕಲ್ಪನೆ ಮಾಡಿಕೊಂಡಾಗ ನಮ್ಮ ಕೆಲಸ ಸುಸೂತ್ರವಾಗಿ ಚೆನ್ನಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಎಲ್ಲ ಕೆಲಸಗಳನ್ನು ಹಾಗೆ ಮಾಡ್ತಾ ಹೋದರೆ ಇರುವ 24 ಗಂಟೆ ಸಾಲೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಕೆಲಸದಲ್ಲಿ ಪ್ರಾಧಾನ್ಯತೆ ಬೇಕು, ಅಂದರೆ ಪ್ರಿಯಾರಿಟಿ. ಅಂದರೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಜೀವನದಲ್ಲಿ, ಸುಮಾರು ಕೆಲಸ ಇರುತ್ತೆ. ಬೆಳಗ್ಗೆ ಅಡುಗೆ ಮಾಡಬೇಕು, ಮನೆಯಲ್ಲಿ ಬಟ್ಟೆ ತೊಗೆ ಹೊಡಿಬೇಕು ಹೆಣ್ಮಕ್ಳಿಗಾದರೆ, ಗಂಡಸರಾದರೆ ಅವ್ರಂತ ಬೇರೆ ಬೇರೆ ಕೆಲಸ ಇರುತ್ತೆ, ಪೇಪರ್ ಓದಬೇಕು, ಸ್ಕೂಲ್ಗೆ ಕಾಲೇಜ್ ಲೆಕ್ಚರರಾದರೆ ಬುಕ್ ಓದಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೀಗೆ ತರಾವರಿ ವೆರೈಟೀಸ್, ಯಾಕಂದರೆ ಮನುಷ್ಯನ ಜೀವನ ಒಂದೇ ಥರ ಅಲ್ಲ. ಹೇಗೆ ಫಿಂಗರ್ ಪ್ರಿಂಟ್ಗಳು ಚೇಂಜ್ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗಿರುತ್ತೋ, ಪ್ರತಿಯೊಬ್ಬನ ಉದ್ಯೋಗಗಳು ಕೂಡ ಅವನವನ ಶೈಲಿಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಒಬ್ಬ ನಟ ಸಾರ್ವಭೌಮ ಇದ್ದ ಹಿಂದೆ ಅವನ ಕಾಲದಲ್ಲಿ, ಒಬ್ಬ ಸ್ಟೇಜ್ ಆರ್ಟಿಸ್ಟ್, ಅವರು ಸ್ಟೇಜ್ಗೆ ಹೋಗಬೇಕಾದ್ರೆ ಕೂಡ ಹಿಂದಿನ ದಿವಸ ಅವ್ರು ರಿಹರ್ಸಲ್ ಮಾಡ್ಕೊಳಕ್ಕೆ ಹೋಗೋರು. ಅರ್ಧ ಗಂಟೆ ಮುಂಚೆ ಕೂಡ ಒಂದು ಟೇಪ್ ರೆಕಾರ್ಡ್ ಇಟ್ಕೊಂಡ್ಬಿಟ್ಟು ತಮ್ಮ ವಾಯ್ಸ್ನೇ ತಾವು ತಿರ್ಗಾ ರಿಹರ್ಸಲ್ ಮಾಡ್ಕೊಳ್ಳೋರು. ಅವ್ರದ್ದು ಅವಶ್ಯಕತೆ ಇತ್ತು, ಹಾಗಾಗಿ ಅವರು ಅತ್ಯುನ್ನತ ಒಂದು ಸ್ಥಾನವನ್ನು ಅವನು ಪಡೆದಿದ್ದರು. ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಪ್ರಿಯಾರಿಟಿ ಬೇಕು, ಅಂದರೆ ಯಾವ ಕೆಲಸ ನಾನು ಮುಂಚೆ ಮಾಡಬೇಕು, ಯಾವುದಕ್ಕೆ ಪ್ರಾಧಾನ್ಯತೆ ಇದೆ. ಇವತ್ತು ನಾಳೆ ಒಂದು ಹೋಮ್ವರ್ಕ್ ಮಾಡಬೇಕು, ನಾಳಿದ್ದು ಅದನ್ನು ಇವತ್ತು ಮಾಡೋ ಅವಶ್ಯಕತೆ ಇಲ್ಲ, ಇವತ್ತು ಯಾವ್ದು ಬೇಕೋ ಇವತ್ತು ಮಾಡಬಹುದು. ಇವತ್ತು ತಾತ್ಕಾಲಿಕವಾಗಿ ಇವತ್ತು ಏನು ನಮಗೆ ಬೇಗ ಮುಗಿಸಿ ತಕ್ಷಣಕ್ಕೆ ಕೊಡಬೇಕು, ಯಾವುದು ಆರ್ಡ್ರನ್ನು ನಾವು ಸಪ್ಲೈ ಮಾಡಬೇಕು, ಅದು ನಮ್ಮ ತಲೆಯಲ್ಲಿ ಇರಬೇಕು ಬಂಧುಗಳೇ. ಸುಮ್ಮನೆ ಎಲ್ಲ ಕೆಲಸಗಳು ನಾಳೆ ಮಾಡೋದನ್ನು ಇವತ್ತು ಮಾಡ್ತಾ ಕೂತ್ಕೊಂಡಿರೋದು, ಇವತ್ತಿದ್ದನ್ನು ಹಾಗೆ ಪೆಂಡಿಂಗ್ ಇಟ್ಟಾಗ ಏನಾಗ್ಬಿಡುತ್ತೆ, ಕೊನೆಯ ಕ್ಷಣದಲ್ಲಿ ಆತುರಾತುರತೆ ಬಂದುಬಿಟ್ಟು ಇವತ್ತಿನ ಕಾರ್ಯದ ಕ್ಷಮತೆ ಕಂಪ್ಲೀಟ್ ಹಾಳಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಾಧಾನ್ಯತೆ ಅಂದರೆ ಪ್ರಿಯಾರಿಟಿ, ನಾ ಈ ಕೆಲಸ ಮಾಡ್ತಾರೆ ಸರಿನಾ, ಯಾವತ್ತೋ ಬೇಕಾಗಿದ್ದೀನಿ, ಇವತ್ತು ಯಾಕೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಇವತ್ತು ಈ ಒಂದು ವಾರಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನು ಇವತ್ತು ಮಾಡೋಣ, ಮುಂದೆ ಬೇಕಾದ್ದನ್ನು ಮುಂದೆ ಮಾಡೋಣ. ಹೀಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಅದೇ ಒಂದು ದೊಡ್ಡ ಸಬ್ಜೆಕ್ಟು. ಕಾರಣ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡಾಗ ಬಹಳ ಚೆನ್ನಾಗಿರುತ್ತೆ. ಈಗ ಸಪೋಸ್ ಈಗ ನಮಗೆ 8:00 ಅಡುಗೆ ತಿಂಡಿ ಆಗಬೇಕಾಗಿರುತ್ತೆ, ನಾವು 7:00 ನಾವು ಯಾವುದೋ ಒಂದು ಚಂದಮಾಮ ಪುಸ್ತಕ ಓದ್ತಾ ಕೂತಿದ್ರೆ ಏನಾಗುತ್ತೆ ಕತೆ ನಿಮಗೆ ಗೊತ್ತಿದೆ ಅಲ್ವಾ? ಗಮನ ಚಂದಮಾಮ ಕಡೆ ಹೋಗುತ್ತೆ, ಅಡುಗೆ ಆಗೋದಿಲ್ಲ, ಹೋಟ್ಲಿಂದ ತಿಂಡಿ ತರಿಸಿ ತಿನ್ನಬೇಕಾಗತ್ತೆ. ಹಾಗಾಗಿ ಪ್ರಾಧಾನ್ಯತೆ ಅನ್ನೋದು ಬಹಳ ಇಂಪಾರ್ಟೆಂಟು. ನಾವು ಜೀವನದಲ್ಲಿ ಮಾಡ್ಕೋಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್. ಹಾಗೇ ಅವತ್ತು ದಿನದ ಕಾರ್ಯಕ್ರಮದಲ್ಲಿ ಪ್ರಾಧಾನ್ಯತೆ ಏನು, ಪ್ರಿಯಾರಿಟಿ ಏನು, ಮಕ್ಕಳು ಯಾವುದು, ಫಸ್ಟು ಮಕ್ಕಳು ತಂದೆ ಅಥವಾ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅಡುಗೆ ಊಟ ಮೊದಲು ಮಾಡಬೇಕು. ಹೀಗೆ ಒಬ್ಬೊಬ್ಬರದ್ದು ಬೇರೆ ಬೇರೆ ಇರುತ್ತೆ, ಒಬ್ಬೊಬ್ಬರಿಗೆ ಇನ್ನೊಬ್ಬರು ಟೈಮ್ ಟೇಬಲ್ ಹಾಕ್ಕೊಡೋಕ್ಕಾಗೋದಿಲ್ಲ. ಅವರವರ ಜೀವನ ಶೈಲಿಗೆ ತಕ್ಕಂತೆ ಅವರು ಒಂದು ಪ್ರಾಧಾನ್ಯತೆಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮೊದಲು ಸಂತೋಷದಿಂದ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಎರಡನೇದು ಆ ಕೆಲಸದ ಅಂತ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು, ಮೂರನೇದು ಪ್ರಾಧಾನ್ಯತೆ ಪ್ರಿಯಾರಿಟಿ, ಯಾವ ಕೆಲಸ ಫಸ್ಟ್ ಪ್ರಿಯಾರಿಟಿ ಪ್ರಾಧಾನ್ಯತೆ ಇದೆ ಅದಕ್ಕೆ ಮಾತ್ರ ಫಸ್ಟ್ ಗಮನ ಕೊಟ್ಟು ಮಿಕ್ಕಿದ್ದನ್ನು ತದನಂತರ ಆಮೇಲೆ ಮಾಡಬೇಕು. ಹಾಗೆ ನಾಲ್ಕನೇದೇನು, ಥಿಂಕ್ ವಿನ್ ವಿನ್, ಅಂದರೆ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನಾನು ವಿನ್ ಆಗ್ತೀನಿ, ನಾನು ಮಾಡೇ ಮಾಡ್ತೀನಿ ಕೆಲಸ, ಆ ಒಂದು ನಂಬಿಕೆ ನಮ್ಮ ಹೃದಯದಲ್ಲಿ ನಂಬಿಕೆ ಇರಬೇಕು. ಮಾಡುವಾಗಲೇ ಇದಾಗುತ್ತೋ ಇಲ್ವೋ, ನಾನು ಮಾಡ್ತೀನೋ ಇಲ್ವೋ, ನಾನು ಚಪಾತಿ ಓದ್ತೀನಿ ಅದು ರೌಂಡಾಗಿ ಬರುತ್ತೋ ಅಥವಾ ಇಂಡಿಯಾ ಮ್ಯಾಪ್ ಆಗುತ್ತೋ, ಈ ಥರ ಅನುಮಾನ ಇರಬಾರ್ದು ಬಂಧುಗಳೇ. ಯಾವುದೇ ಕೆಲಸ ಆಗಲಿ ವಿನ್ ವಿನ್ ಸಿಚುಯೇಷನ್, ನಾನು ಇದು ಮಾಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಮಾಡ್ತೀನಿ, ಆ ಒಂದು ಕಾನ್ಫಿಡೆನ್ಸ್ ಇದ್ದರೆ ಅರ್ಧ ಕೆಲಸ ಆದಂಗೆ ಲೆಕ್ಕ. ಒಂದು ಗಾದೆ ಇದೆ, ಮೆಟ್ಲು ಹತ್ತಬೇಕಾದ್ರೆ ಮೊದಲನ್ನೇ ಮೆಟ್ಲು ಹತ್ತಿರುವಾಗಲೇ ನೀವು ಅರ್ಧ ಹತ್ತದಂಗೆ ಲೆಕ್ಕ. ಯಾಕೆಂದರೆ ಫಸ್ಟ್ ಸ್ಟೆಪ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಮೊದಲೇ ಮೆಟ್ಲು ಹತ್ತಕ್ಕಿಂತ ಮುಂಚೆನೇ ಅಯ್ಯೋ ಅಷ್ಟು ಎತ್ತರ ಇದ್ದಿಲ್ಲ ಮೆಟ್ಲು ನಾನು ಹತ್ತೀನ ಅಂತಂತಂದರೆ ಖಂಡಿತ ಕೆಲಸ ಆಗೋದೇ ಇಲ್ಲ ಬಂಧುಗಳೇ. ಅದಕ್ಕೇನು ಮಾಡಬೇಕು, ಮೊದಲನೇ ಮೆಟ್ಲು ಹತ್ತುವಾಗಲೇ ನಮ್ಮ ಕಾನ್ಫಿಡೆಂಟಾಗಿ ಇಡ್ತಾ ಇದ್ದೀವಿ, ಆಟೋಮೆಟಿಕ್ ಹಾಗೆ ಒಂದೊಂದೇ ಮೆಟ್ಲು ಹತ್ತ ಮೇಲೆ ಮೇಲೆ ಹೋಗ್ತೀವಿ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಮ ಮೈಂಡು ವಿನ್ ವಿನ್ ಸಿಚುಯೇಷನ್ನಲ್ಲಿರಬೇಕು, ಅದೇ ನಾ ಗೆಲ್ತೀನಿ, ನಾ ಮಾಡ್ತೀನಿ, ಈ ಕೆಲಸವನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ. ಸಪೋಸ್ ನಂಗೆ ಆ ಭಾವನೆ ಇಲ್ಲ ಅಂತಂದರೆ ಅದಕ್ಕೆ ಏನು ಬೇಕಾದಂತಹ ಪರಿಕರಗಳಿರ್ಬೋದು ಅಥವಾ ಅನುಭವಸ್ಥರ ಒಂದು ಅನುಭವಗಳನ್ನಾಗಲಿ, ಸಪೋಸ್ ಒಂದು ಜಾಮೂನ್ ಮಾಡಬೇಕು ಮನೇಲಿ, ಅದೇ ಒಂದು ಕೆಲಸ ಟಾಸ್ ಸಂತೋಷದಿಂದ ಮಾಡ್ತೀರಾ, ಪ್ರಿಯಾರಿಟಿ ಟೈಮ್ ಗೊತ್ತಿರುತ್ತೆ ನಿಮಗೆ, ಆದರೆ ವಿನ್ ವಿನ್ ಸಿಚುಯೇಷನ್ ಗೊತ್ತಿರೋಕ್ಕೆ ಮಾಡೋಕ್ಕೆ ಬರಲ್ಲ, ಅಂಥ ಟೈಮಲ್ಲಿ ಕೆಲಸ ಕೈ ಹಾಕಲೇಬಾರ್ದು.
ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ಪೂರ್ಣ ಜ್ಞಾನ ನಮಗಿರಬೇಕು. ಎಷ್ಟು ಹಿಟ್ಟು ಕಲಿಸ್ಬೇಕು ಅಥವಾ ಏನು ಮಾಡಬೇಕು, ಅದರ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅದನ್ನೆಲ್ಲ ಇಲ್ಲ ಪುಸ್ತಕ ಓದಿ ತಿಳ್ಕೊಳ್ಳಿ, ಅಥವಾ ಈಗ ಎಲ್ಲ ಗೂಗಲಲ್ಲಿ ಬರ್ತಾಯಿದೆ ಅದನ್ನು ನಾವು ನೋಡಿ ತಿಳ್ಕೊಳ್ಳಿ, ಪಾಯಿಂಟ್ ಬರೆದಿಟ್ಕೊಳ್ಳಿ, ಅಥವಾ ಯಾರು ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಥರ ಯಾವುದೇ ವಿಷಯವಾಗಲಿ ಅದರ ಬಗ್ಗೆ ಸಮಗ್ರ ಜ್ಞಾನವನ್ನು ಇಟ್ಕೊಂಡು ನಿಮ್ಮ ಮನಸ್ಸಿಗೆ ಫಸ್ಟ್ ಕಾನ್ಫಿಡೆಂಟ್ ಬರಬೇಕದು, ಓ ಇಲ್ಲ ಇದನ್ನು ಮಾಡಬಲ್ಲೆ, ಮಾನಸಿಕ ಪರಿಕಲ್ಪನೆಯಲ್ಲಿ ಅದನ್ನು ಮಾಡಿ ಮುಗಿಸ್ಕೊಂಬಿಡಿ ಕಂಪ್ಲೀಟು. ಯಾವುದೇ ಆದರೂ ಕೂಡ ಯಾವುದೇ ಕೆಲಸವಾಗಲಿ ಮನಸ್ಸಿನಲ್ಲಿ ನಾವು ಫಸ್ಟ್ ಮಾಡ್ಕೋತೀವಿ, ಆಮೇಲೆ ನಾವು ನಿಜ ಜೀವನದಲ್ಲಿ ಮಾಡೋಕ್ಕಾಗೋದು, ಎಲ್ಲ ಎರಡೆರಡು ಸತಿ ಜೀವನದಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ಷಮತೆಯನ್ನು ಮಾಡಬೇಕಾದ ಮುಂಚೆ ಮಾನಸಿಕ ಪರಿಕಲ್ಪನೆಯಲ್ಲಿ ಓ ನಾ ಇದಷ್ಟೆಲ್ಲ ಮಾಡೋಕ್ಕೆ ಬರುತ್ತೆ, ಇದಾದಮೇಲೆ ಇದು ಮಾಡಬೇಕು ಅಂತ ಒಂದು ಕಲ್ಪನೆ ಮಾಡಿಕೊಂಡು ಆ ನಂತರ ವಿನ್ ವಿನ್ ಸಿಚುಯೇಷನ್ ಮನಸ್ಸಿಗೆ ಹೃದಯಂಗಮವಾದ ಮೇಲೆ ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಆನಂತರ ಏನು ಮಾಡಬೇಕು, ಬೇರೆಯವನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದೊಂದು ಯಾತಕ್ಕೆ, ಬೇರೆಯವರು ಯಾಕೆ ಬರ್ತಾರಿಲ್ಲಿ, ನೀವು ಏನೇ ಕೆಲಸ ಮಾಡೋದಕ್ಕೋಸ್ಕರ ಯಾತಕ್ಕೆ ಇಲ್ಲ, ನಮಗೋಸ್ಕರ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೋಸ್ಕರ ಮಾಡ್ಕೊಡ್ತಾ ಇರ್ತೀವಿ. ಈಗ ನಾವು ಬಟ್ಟೆ ಏನೇನು ಮಾಡ್ತಾ ಇರ್ತೀವಿ, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಖುಷಿ ಖುಷಿಯಾಗಿ ನಾವು ಮಾಡಿಡೋದಲ್ಲ, ಅದನ್ನು ಮಕ್ಕಳಿಗೆ ಹಾಕ್ತಾಯಿದ್ವಿ. ಮಕ್ಕಳು ಹಾಕಬೇಕಾದ್ರೆ ಅರ್ಥ ಮಾಡ್ಕೋಬೇಕು ಇವತ್ತು ಅವ್ರಿಗೆ ಈ ಯೂನಿಫಾರ್ಮ್ ಇದೆಯಾ ಅಥವಾ ಬೇರೆ ಯೂನಿಫಾರ್ಮ್ ಬೇಕಾದ್ರೆ ನಮ್ಮ ತಲೆಯಲ್ಲಿರಬೇಕು. ಸುಮ್ಮನೆ ಬಟ್ಟೆ ಏನೇನು ಮಾಡಿಬಿಟ್ಟು ಹಾಕು ಅಂತ ಹೇಳೋದಲ್ಲ, ಅಷ್ಟೇ ಅಲ್ಲ, ಆ ಮಕ್ಕಳಿಗೆ ಅವತ್ತು ಆ ಡ್ರೆಸ್ ಇಷ್ಟ ಆಗುತ್ತಾ ಇಲ್ವಾ ಅಥವಾ ಅವತ್ತು ಮಾಮೂಲಿ ಡ್ರೆಸ್ಸಾ ಅಥವಾ ಯೂನಿಫಾರ್ಮ್ ಕಲರ್ ಚೇಂಜ್ ಇದೆಯಾ, ಎಲ್ಲವನ್ನು ಅರ್ಥ ಮಾಡಿಕೊಂಡು ಅವರೂ ಕೂಡ ಅದು ಸೂಟ್ ಆಗುತ್ತಾ ಅಂತ ನಾವು ಕೆಲಸಗಳನ್ನು ಮಾಡಬೇಕು. ಎಷ್ಟೋ ಸತಿ ಆಫೀಸ್ಗಳಲ್ಲಿ ಹೇಗೆ ಆಗ್ತಾಯಿರುತ್ತೆ, ಕೆಲಸ ಮಾಡ್ತಾಯಿರ್ತೀವಿ, ನಮಗೆ ನಮ್ಮ ಇಷ್ಟಪಟ್ಟಂತೆಯೇ ನಮಗೆ ಅಂದ ಚಂದ ನೋಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ರೆ ಖಂಡಿತ ಮಾನ್ಯ ದಿವಸನೇ ಆಫೀಸಿಂದ ನಮ್ಮನ್ನು ಆಚೆ ಓಡಿಸ್ಬಿಡ್ತಾರೆ ಬಂಧುಗಳೇ. ಯಾಕೆ ಅಂದರೆ ನಾವು ಇಷ್ಟೋ ಸತಿ ನಮ್ಮ ಕೆಲಸಗಳನ್ನು ಅನ್ಯರಿಗೋಸ್ಕರ ಮಾಡ್ತಾಯಿದ್ದೀವಿ. ಅನ್ಯರು ಅಂದರೆ ಬಾಸ್, ಒಬ್ಬ ಮ್ಯಾನೇಜ್ಮೆಂಟ್, ಒಬ್ಬ ಟ್ರಸ್ಟಿ ಇರ್ಬೋದು ಅಥವಾ ಮ್ಯಾನೇಜ್ ಹೆಡ್ ಇರ್ಬೋದು, ಅವನ ಒಂದು ಪರಿಕಲ್ಪನೆಗೆ ತಕ್ಕಂತೆ ಅವನ ಒಂದು ಮಾನಸಿಕ ಸ್ತರದಲ್ಲಿ ಏನೋ ಒಂದು ಆಲೋಚನೆ ಮಾಡಿರ್ತಾನೆ, ಮೆಂಟಲ್ ಡಿಸೈನ್ ಮಾಡ್ಕೊಂಡಿರ್ತಾನೆ, ಅವನಿಗೆ ಸಹಾಯಕವಾಗಲಿ ಅಂತ ನಮ್ಮನ್ನು ಸ್ಟಾಫ್ ಅಂತ ತೊಗೊಂಡಿರ್ತಾನೆ. ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಬೇಕು ವಿನಃ ಅದು ಬಿಟ್ಟು ಓ ನನಗಿದಿಷ್ಟ ಆಗೋಯ್ತು, ಮಾರ್ಜಿನ್ ಅಷ್ಟು ಬಿಡು, ನಾನು ಇಷ್ಟೇ ಬಿಟ್ಟೆ, ನನಗಿದಿಷ್ಟ ಅಂತಂತಂದರೆ ಖಂಡಿತ ಅದು ನಮ್ಮ ಜೀವನದಲ್ಲಿ ಫೇಲ್ಯೂರ್ ಆಗ್ತೀವಿ, ನಮ್ಮ ಕಾರ್ಯಕ್ಷಮತೆ ಕುಂಠಿತ ಹೋಗುತ್ತೆ. ಎಷ್ಟೋ ಸತಿ ಕೆಲವೊಂದು ಅಸೈನ್ಮೆಂಟ್ಗಳು ನಮ್ಗೆ ಕೊಟ್ಟಿರ್ತಾರೆ, ಒಂದು ಯಾವುದೋ ಒಂದು ವೆಬ್ ಡಿಸೈನ್ ಕೊಟ್ಟಿರ್ತಾರೆ, ಓ ನನಗೆ ಈ ವೆಬ್ ಡಿಸೈನ್ ತುಂಬ ಇಷ್ಟ, ನಂಗೆ ಈ ಕಲರ್ ಅಂದರೆ ತುಂಬ ನನಗೆ ಪೆಟ್ಟು ಅಂತ ಅಂದ್ಕೊಂಡು ನಾವು ಮಾಡಿಕೊಟ್ರೆ ಖಂಡಿತ ಅದು ಮಾರ್ಕೆಟಿಂಗ್ ಆಗೋದಿಲ್ಲ ಬಂಧುಗಳೇ. ನಿಮ್ಗೆ ಗೊತ್ತಾಯಿದೆ ಕಾರಣ ಇಷ್ಟೇ, ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ನಮ್ಮ ಒಂದು ಕಾರ್ಯಕ್ಷಮತೆ ಇದ್ದರೂ ಕೂಡ ಕೆಲವೊಂದು ಸಲ ಮಾರ್ಕೆಟಿಂಗ್ ದೃಷ್ಟಿಯಿಂದ ನೋಡಿದಾಗ ಬೇರೆಯವ್ರಿಗೂ ಕೂಡ ಇಷ್ಟ ಆಗಬೇಕು, ಅವರ ಒಂದು ಅನಿಸಿಕೆಗಳು ಅವರ ಅವಶ್ಯಕತೆಗಳನ್ನ ಅದು ಪೂರೈಸ್ತಾ ಇರಬೇಕು, ಆವಾಗ ಮಾತ್ರ ನಾವು ಮಾಡುವಂತಹ ಕೆಲಸಗಳಲ್ಲಿ ಕಾರ್ಯಕ್ಷಮತೆ ಇರುತ್ತೆ. ಯಾವಾಗ ನಾವು ಮಾಡುವಂತಹ ಕೆಲಸದಲ್ಲಿ ಬೇರೆ ವ್ಯಕ್ತಿಗಳು ಇಷ್ಟಪಡ್ತಾರೆ, ಖುಷಿಯಾಗ್ತಾರೆ, ಆವಾಗ ನಮಗೆ ಪ್ರೋತ್ಸಾಹ ಕೊಡ್ತಾರೆ, ಅವರು ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಮನಸ್ಸು ಉಬ್ಬಿ ಬರುತ್ತೆ, ಖುಷಿಯಾಗುತ್ತೆ. ಯಾವಾಗ ನಮ್ಮ ಮನಸ್ಸು ಖುಷಿಯಾಗುತ್ತೋ ನಮ್ಮ ಆರೋಗ್ಯ ಆನಂದವಾಗಿರುತ್ತೆ. ಎಷ್ಟು ಸತಿ ನಿಮ್ಗೆ ಗಮನಿಸಿರ್ತೀರಾ, ನೀವು ಆಫೀಸರ್ ಕೆಲಸ ಮಾಡ್ತಾ ಇರ್ತೀರ, 4-5 hours ಕಂಟಿನ್ಯೂಸ್ ಕೆಲಸ ಮಾಡಿರ್ತೀರ, ಯಾವುದೊಂದು ಪ್ರಾಜೆಕ್ಟ್ ಮುಗಿಯುತ್ತೆ, ಮುಗಿಯೋವರೆಗೂ ಕೂಡ ನಿಮ್ಗೆ ಕಾಫಿ ನೀರು ಕೂಡ ಕುಡಿದಿರೋದಿಲ್ಲ. ಆ ಪ್ರಾಜೆಕ್ಟ್ ಮುಗಿದ ತಕ್ಷಣವೇ ಆ ಬಾಸ್ ಬಂದ್ಬಿಟ್ಟು ನಿಮಗೆ ಶಭಾಸ್ ಕೊಟ್ಟಮೇಲೆ ಓ ಇಷ್ಟು ಚೆನ್ನಾಗಿ ಮಾಡಿದೀಯ, ಬ್ಯೂಟಿಫುಲ್ ಎಕ್ಸಲೆಂಟ್ ಅಂದಾಗ ನಿಮ್ಗೆ ಆವಾಗ ಖುಷಿಯಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ಆವಾಗ ನೀವು ಗಟಗಟ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಅಲ್ಲಿವರೆಗೂ ಕೂಡ ನಿಮಗೆ ಆ ನೀರು, ಊಟ, ತಿಂಡಿ ಏನು ಗಮನವೇ ಇರೋದಿಲ್ಲ ನಿಮಗೆ, ಇಟ್ ಆಸ್ ಸೋ ಟೆನ್ಸ್ ಆಗಿಬಿಟ್ಟಿರ್ತೀರ. ಆಮೇಲೆ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ನೋಡಿ ನಿಮಗೆ. ಅಂದರೆ ಮನುಷ್ಯನಿಗೆ ಇನ್ನೊಬ್ಬರು ಅಪ್ರಿಸಿಯೇಟ್ ಮಾಡೋದು ಕೂಡ ಬೇಕು, ಅಪ್ರಿಸಿಯೇಷನ್ ಕೂಡ ಮನುಷ್ಯನ ಮಾನಸಿಕ ಒಂದು ನೀಡ್, ಒಂದು ಅವಶ್ಯಕತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಸುಮ್ಮನೆ ಕೆಲಸನೇ ಮಾಡ್ತಾ ಇದ್ದಾಗ, ಯಾರೂ ಅಪ್ರಿಷಿಯೇಟೇ ಮಾಡದೇ ಇದ್ದಾಗ ಅವನ ಕಾರ್ಯಕ್ಷಮತೆ ದಿನದಿಂದ ದಿನಕ್ಕೆ ಕುಗ್ತಾ ಹೋಗುತ್ತೆ ಬಂಧುಗಳೇ. ಹಾಗಾಗಿ ನಮ್ಮ ಜೀವನದಲ್ಲಿ ಅದನ್ನು ಕೂಡ ನಾವು ಅಳವಡಿಸ್ಕೋಬೇಕು, ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ. ಪ್ರತಿಯೊಬ್ಬರಿಗೂ ಕೂಡ ಅವರು ಮಾಡುವಂತಹ ಕೆಲಸಗಳಿಗೆ ಅವ್ರು ಇಷ್ಟೇ ಮಾಡಲಿ, ಸಣ್ಣ ಕೆಲಸ ಇರ್ಬೋದು ದೊಡ್ಡದಿರ್ಬೋದು, ನಮ್ಮ ಹೃದಯಾಂತರಾಳದಿಂದ ನಾವು ಅವರೊಳಗೆ ಥ್ಯಾಂಕ್ಸ್ಗಳನ್ನ ಹೇಳ್ತಾ ಇರಬೇಕು, ಅಪ್ರಿಷಿಯೇಟ್ ಮಾಡ್ತಿರಬೇಕು. ಆ ಒಂದು ಸ್ವಭಾವವನ್ನು ನಾವು ಮನಸ್ಸಿನಲ್ಲಿ ಬೆಳೆಸ್ಕೋಬೇಕು ಬಂಧುಗಳೇ. ಯಾವಾಗ ನಾವು ಇನ್ನೊಬ್ಬರನ್ನ ಅಂತರ್ಮುಖದಲ್ಲಿ ಅಂದರೆ ಮನಸ್ಸಿನಲ್ಲಿ ಗಮನ ಬಿಟ್ಟು ಮನಸ್ಸಿಂದ ನಾವು ಪ್ರೋತ್ಸಾಹಿಸ್ತೀವೋ ಅವರು ಕೂಡ ಖುಷಿಯಾಗ್ತಾರೆ. ಆ ಒಂದು ಆ್ಯಟಿಟ್ಯೂಡ್ ಬೆಳೆಸ್ಕೊಂಡಾಗ ನಮಗೂ ಕೂಡ ಒಂದು ರೀತಿಯ ಪಾಸಿಟಿವ್ ನೇಚರ್ ಬೆಳೀತಾ ಬರುತ್ತೆ. ಅದು ಬಿಟ್ಟು ಬರೀ ಮನಸ್ಸಲ್ಲೇ ಲೆಕ್ಕಾಚಾರ ಆಗ್ತಾ ಇದ್ದರೆ, ಮನಸ್ಸಲ್ಲೇ ಮಂಡಿಗೆ ಬೆಳ್ಕೋತಾ ಇದ್ದರೆ ನಮ್ಮ ಆರೋಗ್ಯ ಕೂಡ ಸುಧಾರಿಸೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ಆ್ಯಟಿಟ್ಯೂಡ್ ಆಫ್ ಅ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಬರೀ ಇನ್ನೊಬ್ಬನ ಅಪ್ರಿಷಿಯೇಟ್ ಮಾಡೋದ್ರಿಂದ ಅವ್ರಿಗೆ ಮಾತ್ರ ಲಾಭ ಅಲ್ಲ, ಅದು ಜಾಸ್ತಿ ಲಾಭ ನಮಗೇ. ಇನ್ನೊಬ್ಬನ ಹೊಗಳಿ ಹೊಗಳಿ ಮಾಡ್ತಾ ಇದ್ದರೆ ಏನಾಗ್ತಿರುತ್ತೆ, ನಮಗೂ ಕೂಡ ಒಂಥರ ಮನಸ್ಸು ವಿಶಾಲವಾಗ್ತಾ ಇರುತ್ತೆ, ಸಂಕುಚಿತ ಸ್ವಭಾವ ಕಡಿಮೆ ಆಗುತ್ತೆ. ಯಾವಾಗ
ಮನಸ್ಸು ಸಂಕುಚಿತ ಸ್ವಭಾವ ಕಡಿಮೆ ಆಗುತ್ತೋ, ಜೀವನದ ಕಷ್ಟ ಸುಖಗಳನ್ನು ಈಕ್ವಲ್ ಆಗಿ ತಗೊಳ್ಳೋಂತಹ ಒಂದು ಸ್ಥೈರ್ಯ ನಮಗೆ ಮನಸ್ಸಿಗೆ ಬರುತ್ತೆ. ಯಾವಾಗ ಮನಸ್ಸಿಗೆ ಆ ಸ್ಥೈರ್ಯ ಬರುತ್ತೋ ನಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಜೊತೆಗೆ ಏನು ಮಾಡಬೇಕು, ಯಾವುದೇ ಕೆಲಸಗಳನ್ನು ಮಾಡ್ತಾ ಅದರ ಶಕ್ತಿಯನ್ನು ಕೂಡ ನಾವು ವೃದ್ಧಿಪಡಿಸ್ಕೋತಾ ಹೋಗ್ತಾ ಇರಬೇಕು. ನಾವು ಯಾವತ್ತೋ ಒಂದು 20 ವರ್ಷ ಯಾವುದೋ ಒಂದು ಪ್ರಿಂಟಿಂಗ್ ಪ್ರೆಸ್ ಸೇರ್ಕೊಂಡಿರ್ತೀವಿ, ಆವಾಗ ಮೊಳೆಗಳನ್ನು ಸೇರಿಸಿ ನಾವು ಪ್ರಿಂಟ್ ಕಲ್ಲಚ್ಚು ಪ್ರಿಂಟ್ಗಳನ್ನು ಮಾಡ್ತಾಯಿರ್ತೀವಿ. ಅದೇ ಟೆಕ್ನಾಲಜಿ 20 ವರ್ಷದವರೆಗೂ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಬರೀ ಇದೊಂದು ಉದಾಹರಣೆ. ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ಸಪೋಸ್ ಇವು ಡಿಜಿಟಲ್ ಮೀಡಿಯಾದಲ್ಲಿ ಇರ್ತೀವಿ, ಡಿಜಿಟಲ್ ಮೀಡಿಯಾದಲ್ಲಿ ವರ್ಷ ಏನು 6 ತಿಂಗಳಿಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಟೆಕ್ನಾಲಜಿ. ಹಾಗಾಗಿ ನಮ್ಮ ಶಕ್ತಿಯ ಅಂದರೆ ಆ ಫೀಲ್ಡಲ್ಲಿ ಯಾವ ಒಂದು ಫೀಲ್ಡನ್ನು ಕೆಲಸ ಮಾಡ್ತಾ ಇರ್ತೀವಲ್ಲ ಅದರಲ್ಲಿ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋತಾ ಇರ್ಬೋದು. ಬೇಕಾದಷ್ಟು ಲೈಬ್ರರಿಗಳಿವೆ, ಓದಬೇಕು, ಅಥವಾ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡಬೇಕು, ಗ್ರೂಪ್ ಸಂವಹನಗಳು ಮಾಡಬೇಕು, ಸೆಮಿನಾರ್ಗಳು ಅಟೆಂಡ್ ಮಾಡಬೇಕು. ಅವಾಗೇನಾಗುತ್ತೆ, ನಾನು ಕಲಿತಂತಹ ನಾನು ಉಪಯೋಗಿಸ್ತಾ ಇರುವಂತಹ ವಿದ್ಯೆಯಲ್ಲಿ ಕಾರ್ಯಕ್ಷಮತೆ ಬರುತ್ತೆ. ಯಾವ ಕಾರ್ಯಕ್ಷಮತೆ ಬರುತ್ತೆ, ನಾನು ಮಾಡುವಂತಹ ಕೆಲಸದಲ್ಲಿ ಜನರುಗಳು ಅಟ್ರ್ಯಾಕ್ಟಾಗಿ ನನ್ನ ಮುಂಚೂಣಿಯಲ್ಲಿಡ್ತಾರೆ. ಯಾವಾಗ ನಾನು ಮಾಡುವಂತಹ ಕೆಲಸಗಳಿಗೆ ಗೌರವ ಸಿಗುತ್ತೆ ನಮ್ಮ ಮನಸ್ಸು ಯಾವಾಗಲೂ ಹಕ್ಕಿ ಥರ ಹಾರಾಡ್ತಾ ಇರುತ್ತೆ ಬಂದೋಳೆ. ಅಷ್ಟೇ ಅಲ್ಲ, ನಮ್ಮ ಪ್ರತಿಭೆಗೆ ಪ್ರತಿ ಕ್ಷಣ ನಾವು ಸಾಣೆ ಹಿಡಿತಾ ಇರಬೇಕು. ಯಾಕಂದರೆ ಪ್ರಪಂಚ ನೋಡಿ, 1,000,000,000 ಜನರಿದ್ದಾರೆ. ನಾನು ಮಾಡುವಂತಹ ಕೆಲಸವನ್ನೇ ಇನ್ನೊಬ್ಬ ಮಾಡ್ತಾ ಇರ್ತಾನೆ, 100,000 ಜನ ಇದೇ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಇದೊಂದು ಕಾಂಪಿಟೇಷನ್ ಯುಗ. ಕಾಂಪಿಟೇಷನಲ್ಲಿ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಬರೋಲ್ಲ, ಇಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಕೂಡ ಲೆಕ್ಕಕ್ಕೆ ಬರುತ್ತೆ ಬಂಧುಗಳೇ. ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಏನೇ ಮಾಡ್ತಾ ಇರಲಿ, ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಿರುವ ಒಂದು ಕಾರ್ಯಕ್ಷಮತೆಯನ್ನು ಬೆಳೆಸ್ಕೋಬೇಕಾದ್ರೆ ನಾವು ಮಾಡೋ ಕ್ಷೇತ್ರದಲ್ಲಿ ಕಾರ್ಯದಲ್ಲಿ ಸಾಣೆಯನ್ನು ಹಿಡ್ಕೋತಾ ಇರಬೇಕು. ಸಾಣೆ ಅಂತಂದರೆ ಹೇಗೆ ನಾವು ಒಂದು ಚಾಕುಗೆ ಹರಿತ ಮಾಡಬೇಕಾದ್ರೆ ಆ ರೊಟೇಟಿಂಗ್ ಸಾಣೆಯಲ್ಲಿ ಉಜ್ತಾ ಹೋಗ್ತೀವೋ, ಹಾಗೆ ನಮ್ಮ ಮನಸ್ಸನ್ನು ಶಾರ್ಪ್ ಮಾಡ್ಕೋತಾ ಹೋದಾಗ ಆ ಒಂದು ಫೀಲ್ಡಲ್ಲಿ ತೀಕ್ಷ್ಣತೆ ಬರುತ್ತೆ. ಸಂಗೀತ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅಥವಾ ಮಾತುಗಾರಿಕೆ ಇರ್ಬೋದು, ಯಾವುದೇ ಫೀಲ್ಡ್ ಆಗಿರಲಿ, ಎನಿ ಫೀಲ್ಡ್, ಹಾಗೆ ಮಾಡಿದಾಗ ಏನಾಗುತ್ತೆ, ಜೀವನದಲ್ಲಿ ನಮಗೆ ನಾವೇ ಒಂದು ಉಜ್ವಲ ಕಾಂತಿಯುಳ್ಳಂತಹ ಡೈಮಂಡ್ ಆಗ್ತೀವಿ. ಯಾವಾಗ ನಮ್ಮ ಮನಸ್ತೃಪ್ತಿಯಾಗಿ ಡೈಮಂಡ್ ಥರ ನಾವು ಜೀವನದಲ್ಲಿ ಆಗ್ತೀವಿ, ಸಮಾಜದಲ್ಲಿ ಒಂದು ರತ್ನ ಅಂತ ಅಂತೀವಿ. ಅದಕ್ಕೆ ನೋಡಿ, ಎಷ್ಟೋ ಜನ ನೋಬಲ್ ಪಾರಿತೋಷಕಗಳನ್ನು ಪಡಿತಾರೆ. ಯಾವಲ್ಲಿ ಹೇಗೆ ಪಡಿತಾರೆ ಅಂತಂದರೆ, ಅವರ ಜೀವನವನ್ನೇ ಸಾಣೆ ಹಿಡಿದು ಅವರು ಇಷ್ಟೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅವರು ಸುಮ್ಮನೆ ಬಂದ್ಬಿಡಲ್ಲ ಮೇಲೆ, ಯಾವುದೇ ಕೆಲಸವನ್ನು ಸಂತೋಷವಾಗಿ ಮಾಡ್ತಾರೆ, ಒಂದು ಗುರಿ ಇರುತ್ತೆ, ಒಂದು ರೀತಿಯ ಒಂದು ಯುದ್ಧದ ತಯಾರಿ ಥರ ಮಾಡ್ಕೊಂಡಿರ್ತಾರೆ ಅವರು. ಕಂಪ್ಲೀಟು ಸುಮ್ಮನೆ ಕ್ಷಣಕ್ಕೆ ಬಂದ್ಬಿಡೋದಿರಲ್ಲ ಅವ್ರ ಮೈಂಡಲ್ಲಿ, ಎಲ್ಲವನ್ನು ಕೂಡ ಹಂತವಾಗಿ ಮಾಡ್ಕೋತಾ ಬಂದಿರ್ತಾರೆ ಬಂದವರೆ. ಹಾಗಾಗಿ ನಾವುಗಳು ಕೂಡ ಇದೇ ಥರ ನಮ್ಮ ಜೀವನ ಕ್ರಮದಲ್ಲಿ ನಾವು ಏನೇ ಕೆಲಸ ಮಾಡಲಿ, ಒಬ್ಬ ರೈತರಿರ್ಬೋದು ಅಥವಾ ಇನ್ನೊಬ್ಬ ಕಾರ್ಮಿಕ ಇರ್ಬೋದು, ಮತ್ತೊಬ್ಬ ಇನ್ನೊಬ್ಬ ಮರಗೆಲಸ ಇರ್ಬೋದು, ಯಾವುದೇ ಫೀಲ್ಡ್ ಆದರೂ ಕೂಡ ನಮ್ಮ ನಮ್ಮ ಫೀಲ್ಡ್ಗಳಲ್ಲಿ ನಾವು ಕಾರ್ಯಕ್ಷಮತೆಯನ್ನು ಬೆಳೆಸ್ಕೊಂಡಾಗ ಏನಾಗುತ್ತೆ, ನಾವು ಈ ಸಮಾಜಕ್ಕೆ ಒಂದು ಉಪಯುಕ್ತ ವಸ್ತು ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಯಾವಾಗ ನಾವು ಉಪಯುಕ್ತ ವಸ್ತು ಅಂತ ನಾವು ಅನ್ಕೋತೀವೋ, ಸಮಾಜದ ವರ್ಗದ ಜನ ನಮ್ಮಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ, ನಮ್ಮ ಹತ್ರ ಬರ್ತಾರೆ, ಮಾತಾಡಿಸ್ತಾರೆ, ಅಭಿನಂದನೆಗಳು ಗಳಿಸ್ತಾರೆ. ಅವು ನಮ್ಮ ಇಂಟ್ರ್ಯಾಕ್ಷನ್ ಇರುತ್ತೆ. ನಾವು ಸಮಾಜದಲ್ಲಿ ಬದುಕಿದಾಗ ಏನಾಗುತ್ತೆ, ನಮಗೆ ಬೇಕಾಗಿರೋದು ಅದೇ ಬಂಧುಗಳೇ. ಯಾವಾಗ ನಮ್ಮಲ್ಲಿ ಜನರು ನಮ್ಮನ್ನು ಗುರುತಿಸ್ತಾರೋ ಅವಾಗೇನಾಗುತ್ತೆ, ನಮಗೆ ಒಂದು ರೀತಿಯ ಆಂತರಿಕ ಚೈತನ್ಯ ಚಿಲುಮೆಯಾಗಿ ಚಿಮ್ಮುತ್ತೆ. ಅದೇ ನೋಡಿ, ನಮ್ಮನ್ನು ಯಾರು ನೆಗ್ಲೆಕ್ಟ್ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವ್ರು ಇದ್ಬಿಟ್ಟಾಗ ನಮ್ಮ ಜೀವನದಲ್ಲೇ ಬೇಜಾರಾಗ್ಬಿಡುತ್ತೆ, ದುಃಖ ಆಗ್ಬಿಡುತ್ತೆ, ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಸೊ ಹಾಗೆ ನಾವು ಡಿಪ್ರೆಷನ್ ಹೋಗದೇ ಇರಬೇಕು ಅಂತಂದರೆ ನಾವೇನು ಮಾಡಬೇಕು ಹೇಳಿ, ನಾವು ಹೋಗ್ತಾ ಇರೋವಂತಹ ಫೀಲ್ಡಲ್ಲಿ ನಮ್ಮ ಕಾರ್ಯಕ್ಷಮತೆಯನ್ನು, ನಾ ಹೇಳಿದ ಎಲ್ಲ ಈ ಪಾಯಿಂಟ್ಗಳನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಯಾತಕ್ಕೆ ನಾವು ಹಿಂದಕ್ಕೆ ಹೋಗ್ತೀವಿ, ಖಂಡಿತ ಹಿಂದಕ್ಕೆ ಹೋಗೋಲ್ಲ. ನಮ್ಮ ಮಿಸ್ಟೇಕು ಎಲ್ಲಿದೆ ಅಂತ ಗೊತ್ತಾಯ್ತಲ್ವ, ನಾವು ಇದನ್ನು ಯಾವಾಗ ಅಳವಡಿಸ್ಕೋತಾ ಇಲ್ಲ, ನಮ್ಮ ಪಾಡು ನಾವು ಇದ್ಬಿಡ್ತೀವಿ. ನಾವು ಬಯಸೋದು ಬರೀ ಕೊನೆಯದು ಮಾತ್ರ, ಯಾವುದು ಯಾರು ನಾನು ಮಾತಾಡಿಸ್ತಾ ಇಲ್ಲ, ನಂಗೆ ಬೇಜಾರಾಗ್ತಾ ಇದೆ, ಡಿಪ್ರೆಷನ್ ಅಂತ. ಯಾವಾಗ ನಾವು ಒಂದು ಪರಿಪೂರ್ಣ ವಜ್ರದ ಥರ ಆಗ್ತೀವೋ ಆವಾಗ ಏನಾಗುತ್ತೆ, ಇಡೀ ಸಮಾಜ ನಮ್ಮನ್ನು ಗುರುಸುತ್ತೆ. ಹಾಗಾಗಿ ನಮಗೆ ಸಮಾಜಕ್ಕೂ ಒಂದು ಆಸ್ತಿ ಆಗ್ತೀವಿ, ಜೊತೆಗೆ ನಮ್ಮ ಜೀವನ ಕೂಡ ಪರಿಪೂರ್ಣವಾಗಿ ಶಾಂತಿ ನೆಮ್ಮದಿಯಿಂದ ಇರುತ್ತೆ. ನಮ್ಮ ಜೀವನದ ಗುರಿ ಇದೆ. ಆವಾಗ ಏನಾಗುತ್ತೆ, ಈ ಕಾಯಿಲೆ ರೋಗ ರುಜಿನಗಳು ನಮ್ಮ ಹತ್ರನೇ ಬರೋದಿಲ್ಲ ಬಂಧುಗಳೇ. ಯಾಕಂದರೆ ಮಾನಸಿಕ ಶಕ್ತಿ ಅಷ್ಟು ಗುರುತರವಾದ್ದು. ಇಂತಹ ಒಂದು
ಅಮೂಲ್ಯವಾದ ಮಾನಸಿಕ ಶಕ್ತಿಯನ್ನು ನಾವೆಲ್ಲ ಬಳಸ್ಕೊಳ್ಳೋಣ. ಇನ್ನು ಬರುವಂತಹ ದಿನಗಳಲ್ಲಿ ಇನ್ನೂ ಇದೇ ಮಾನಸಿಕ ಶಕ್ತಿಯಿಂದ ಏನೇನು ಸಾಧಿಸಬಹುದು, ಸಾಧಿಸಿರುವಂತಹ ಜನಗಳ ಪರಿಚಯಗಳನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತಾ ಹೋಗ್ತೀನಿ. ಅವ ನಿಮಗೆ ಆಶ್ಚರ್ಯ ಆಗುತ್ತೆ, 80-90 ವಯಸ್ಸಾದರೂ ಕೂಡ ಆ ವ್ಯಕ್ತಿ ಆ ಸಾಧನೆ ಮಾಡಿದ್ದಾನೆ ಅಂದರೆ ನಾನು ಯಾಕೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ನಡೆದಿದ್ದೇ ಆದರೆ ಜೀವನದಲ್ಲಿ ನಮಗೆ ಡಿಪ್ರೆಷನ್ ಆಗಲಿ ಕಾಯಿಲೆ ಆಗಲಿ ಯಾವುದು ಹತ್ತಿರ ಬರೋದಿಲ್ಲ. ಹಾಗಾಗಿ ಮಾನಸಿಕ ಆರೋಗ್ಯನೇ ಮುಖ್ಯ, ಯಾವುದಕ್ಕೆ, ಆಧ್ಯಾತ್ಮಕ್ಕೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.